ಇವತ್ತು ನಾಳೆ ನಾಡಿದ್ದು ಇವತ್ತು ನಾಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ನನ್ನಿಂದಿನ ತಮ್ಮಗೆ ಗೊತ್ತಿದೆ, ಹುಬ್ಬಳ್ಳಿ ನೇಹತ್ಯೆ ಪ್ರಕರಣ ಅವ್ರ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ಬಂದಿದ್ದೇನೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಒಂದು ಅಲೆ ನೋಡ್ತಾ ಇದ್ದೇವೆ. ದೇಶದ ಭವಿಷ್ಯ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಂದ ಅವರಿಂದ ಮಾತ್ರ ಸಾಧ್ಯ ಅನ್ನುವ ತೀರ್ಮಾನಕ್ಕೆ ಮತದಾರರು ಬಂದಾಗಿದೆ. ಈ ಕಾಂಗ್ರೆಸ್ನವ್ರು ಏನು ಬೊಬ್ಬೆ ಹೊಡಿತಾ ಇದ್ದಾರೆ, ಇದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ. ತಿನ್ಬೇಳಗಾದರೆ ಜಾಹೀರಾತಲ್ಲಿ ಮುಳುಗಿದೆ ಹೊರತು ಅದರಿಂದ ಅವ್ರಿಗೇನೂ ಪ್ರಯೋಜನ ಆಗೋದಿಲ್ಲ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಕಾಯ್ದಿದೆ ಅವರಿಗೆ. ಎಸ್ ಸರ್. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಮಾತಾಡಿದ್ರೆ ನಮ್ಮ ಚುಂಬಿನ ಅಡ್ವರ್ಟ್ಮೆಂಟಿಂದ ಬಿ ಜೆ ಪಿಯವರಿಗೆ ಸಾಕಷ್ಟು ಆಘಾತ ಆಗಿದೆ, ಅದು ರಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಕಳೆದ 60 ವರ್ಷಗಳ ಕಾಂಗ್ರೆಸ್ಸಿನ ಕೊಡುಗೆ ದೇಶಕ್ಕೇನು ಅನ್ನೋದನ್ನು ಚೊಂಬಿನ ಮೂಲಕ ಜನಕ್ಕೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರ ಏನೋ ಜಾಹೀರಾತುಗಳು, ಹೇಳಿಕೆಗಳು, ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥದ್ದು, ಏನು ಎಲ್ಲ ಪ್ರಯೋಗಗಳು ಮಾಡ್ತಾ ಇದ್ದಾರೆ, ಅದು ಯಾವುದಕ್ಕೂ ಕೂಡ ರಾಜ್ಯದ ಮತದಾರರು ಸೊಪ್ಪು ಹಾಕೋದಿಲ್ಲ. ಲೋಕಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆ ಅಲ್ಲ. ದೇಶ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಬೆಂಬಲವನ್ನು ನೀಡ್ತಾರೆ. ಜಾತ್ಯತೀತ ಜನತಾ ದಳ ಮತ್ತು ಬಿ ಜೆ ಪಿ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮಗೆ ವಿಶ್ವಾಸ ಇದೆ. ಎಲ್ಲ 28 ಕ್ಷೇತ್ರದಲ್ಲೂ ಕೂಡ ನಾವು ವಿಜಯಮಾಲೆಯನ್ನು ಧರಿಸ್ತೇವೆ, ಮತದಾರರ ಆಶೀರ್ವಾದವನ್ನು ಮಾಡ್ತೇವೆ. ಮೋದಿ ಅಲೆ ಇಲ್ಲ, ಗಾಡಿ ಇಲ್ಲ, ಓನ್ಲಿ ಗ್ಯಾರಂಟಿ ಅಂತ ಡಿ ಕೆ ಶಿವರಾಮ್ ಅದೇ ಹೇಳ್ತೀವಿ ನಾವು, ಅದೇ ಹೇಳ್ತಾ ಇರೋದು ಮೋದಿ ಅಲೆ ಮೋದಿ ಗ್ಯಾರಂಟಿ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ಒಂದು ಏನು 4ನೇ ತಾರೀಕು ಮತ ಎಣಿಕೆ ಆಗ್ತದೆ, ಅವತ್ತು ಅವ್ರಿಗೆ ಸತ್ಯ ಏನು, ಜನರ ಮನದಾಳದ ಭಾವನೆ ಏನು, ಅವರ ಮಿಡಿತ ಏನು ಅಂತಕ್ಕಂಥದ್ದು ಅವತ್ತು ಗೊತ್ತಾಗ್ತದೆ. ಸರ್, ಈಗ ನಿನ್ನೆ ಪ್ರಿಯಾಂಕಾ ಗಾಂಧಿ ಚಿತ್ರದುರ್ಗದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಮಾಡಿದರೆ ಅಂದರೆ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು, ಆ ಮೂಲಕ ರಾಜ್ಯ ಸರ್ಕಾರದ ಸಾಧನೆ ಪ್ರಯತ್ನ ಮಾಡಿದ್ದಾರೆ. ನಾನು ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಇನ್ನೂ ಹೆಚ್ಚೆಚ್ಚು ಕರ್ನಾಟಕ ರಾಜ್ಯಕ್ಕೆ ಬರಬೇಕು. ಅದಕ್ಕೆ ಜನ ಮರೆತುಬಿಟ್ಟಿದ್ದಾರೆ ಅವರೇನು ಹೇಳ್ತಾರೆ ಅಂತಕ್ಕಂಥದ್ದು. ಜನರು ಕೂಡ ಅದಕ್ಕೆ ಕಿವಿಗೂಡೋದಿಲ್ಲ, ಅದಕ್ಕೇನು ಮಹತ್ವನೂ ಕೂಡ ಇಲ್ಲ.